ಜಗನ್ನಾಥ ಸ್ವಾಮಿ ದೇಗುಲದಲ್ಲಿ ಪವಾಡ ಸೃಷ್ಟಿಯಾಗಿದೆ ಏನಿದು ಈ ಕುರಿತಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ ಸ್ವಾಮಿ ದೇಗುಲದಲ್ಲಿ ಪವಾಡ ಸೃಷ್ಟಿಯಾಗಿದೆ ದೇಗುಲದಲ್ಲಿ ಇದ್ದಂತಹ ಏನು ತ್ರಿಶೂಲ ಇದೆ ಕೆಳಗೆ ಬಿದ್ದಿದೆ ಅಲುಗಾಡಿದ ದೇವರ ಪ್ರಭಾವಳಿ ಕೋಲಾರ ಜಿಲ್ಲೆಯ ಡಿಪಿಹಳ್ಳಿ ಗ್ರಾಮದ ಐತಿಹಾಸಿಕ ಶ್ರೀ ಕೇದಾರನಾಥ ಸ್ವಾಮಿ ದೇಗುಲ ಇದು ದೇಗುಲದಲ್ಲಿ ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದಿದೆ ತ್ರಿಶೂಲ ತನ್ನಷ್ಟಕ್ಕೆ ತಾನೇ ಅಲುಗಾಡಿ ಪ್ರಭಾವಳಿ ಹಾಗೂ ಕೆಳಗೆ ಬಿದ್ದಂತಹ ತ್ರಿಶೂಲ ದೇವರ ಇರುವಿಕೆಯ ಮಾಹಿತಿ ಕೂಡ ಭಕ್ತರಿಂದ ಅಚ್ಚರಿ ಪಡುವಂತಹ ಸಂಗತಿಯಲ್ಲಿ ನಡೆದಿದೆ ದೇಗುಲದ ಆವರಣದಲ್ಲಿ ಮಂತ್ರ ಶ್ಲೋಕ ಪಠಣೆಯ ವೇಳೆಯಲ್ಲಿ ಈ ಘಟನೆ ನಡೆದಿರುತ್ತೆ ಇದು ಒಂದು ರೀತಿಯಾಗಿ ಐತಿಹಾಸಿಕ ಶ್ರೀ ಕೇದಾರನಾಥ ಸ್ವಾಮಿ ದೇಗುಲ ಇಲ್ಲಿ ಮಂತ್ರ ಪಠಣೆ ಆಗುವಂತಹ ಸಂದರ್ಭದಲ್ಲಿ ತನ್ನಷ್ಟಕ್ಕೆ ತಾನೇ ಅಲುಗಾಡಿದೆ ಆ ಪ್ರಭಾವಳಿ ಹಾಗೂ ತ್ರಿಶೂಲ ಕೂಡ ಬಿದ್ದಿದೆ ಇದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ದೃಶ್ಯನೂ ಕೂಡ ಕೋಲಾರ ಜಿಲ್ಲೆಯ ಡಿಪಿಹಳ್ಳಿ ಗ್ರಾಮದಲ್ಲಿ ಇರುವಂತಹ ಐತಿಹಾಸಿಕ ಶ್ರೀ ಕೇದಾರನಾಥ ಸ್ವಾಮಿ ದೇಗುಲ ಇದು ಬಹಳ ಸ್ಪಷ್ಟವಾಗಿ ಗಮನಿಸಿರಿ ಅದಾಗಿಯೇ ಅಲುಗಾಡ್ತಾ ಇದೆ ಕೆಳಗಡೆ ಕೂಡ ತ್ರಿಶೂಲ ಬಿದ್ದಿದೆ ಒಂದು ಕಡೆಯಿಂದ ಇಲ್ಲಿ ದೇವರು ಉದ್ಭವ ಆಗ್ತಾ ಇದ್ದಾನ ಅಥವಾ ದೇವರು ಪ್ರತ್ಯಕ್ಷ ಆಗಿದ್ದಾನ ಅನ್ನೋದು ಕೂಡ ಈ ದೃಶ್ಯವನ್ನು ನಾವು ನೋಡಿದ್ರೆ ಸಾಮಾನ್ಯವಾಗಿ ಅಚ್ಚರಿ ಮೂಡಿಸುವಂತಹ ದೃಶ್ಯ ಇವೆಲ್ಲ ಮಂತ್ರ ಪಠಣೆ ಆಗ್ತಾ ಇತ್ತು ಭಕ್ತರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಇದ್ರು ಎಸ್ಸಿ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಹರ್ಷವರ್ಧನ್ ಈ ಕೇದಾರನಾಥ ಸ್ವಾಮಿ ದೇಗುಲದಲ್ಲಿ ಈ ಪವಾಡ ನಡೆದಿದೆ ಇಲ್ಲಿ ಏನಿದೆ ಹೆಚ್ಚಿನ ಡೀಟೇಲ್ಸ್ ಏನಂತಂದ್ರೆ ಹೌದು ಗೀತಾ ಏನಂತಂದ್ರೆ ಈ ಕೇದಾರನಾಥ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಡಿಪಿ ಹಳ್ಳಿ ಗ್ರಾಮದಲ್ಲಿ ಕೇದಾರನಾಥ ಸ್ವಾಮಿ ದೇವಾಲಯದಲ್ಲಿ ಈ ಪವಾಡ ನಡೆದಿದೆ ಅನ್ನೋದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಏನಂತಂದ್ರೆ ನಿನ್ನೆ ತಾನೇ ಪೂಜೆ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಮಂತ್ರಘೋಷ ವೇದಘೋಷ ಅನ್ನೋದನ್ನು ನಡೆಸ್ತಾ ಇದ್ರು ಪುರೋಹಿತರು ಪಂಡಿತರು ಅದೇ ಸಂದರ್ಭದಲ್ಲಿ ಆ ಸಿಸಿ ಕ್ಯಾಮೆರಾದಲ್ಲಿ ತ್ರಿಶೂಲ ಮತ್ತೆ ಪ್ರಭಾವಳ್ಳಿ ಅನ್ನೋದು ಅಳ್ಳಾಡಿದೆ ಅಶೋಕ ಆದಂತ ಸಂದರ್ಭದಲ್ಲಿ ಪವಾಡ ಅಂತ ನಡೆದಿರುವಂತದ್ದು ಅಲ್ಲಿನ ಗ್ರಾಮಸ್ಥರು ಹಾಗೂ ಪಂಡಿತರು ಅನ್ನೋದು ಹೇಳುವಂತ ಮಾಹಿತಿ ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಏನ್ ಹೇಳ್ತಾರೆ ಪುರೋಹಿತರು ಅಲ್ಲಿ ಏನಂತಂದ್ರೆ ಈ ಕೇದಾರನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪವಾಡ ಅನ್ನೋದು ಇದೆ ಭಗವಂತನ ಸಾಕ್ಷಾತ್ಕಾರ ಇದ್ದಾರೆ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರ ನಂಬಿಕೆ ಆಗಿದೆ ಹಾಗೂ ಪಂಡಿತರ ನಂಬಿಕೆ ಆಗಿದೆ ಸ್ಮಿತಾ ಎಸ್ ಓಕೆ ಹರ್ಷವರ್ಧನ್ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ